नमस्कार वीक्षकरे, गुजरात विधानसभा चुनाव के बाकी केवल 4 ತಿಂಗಳಷ್ಟೇ। ಡಿಸೆಂಬರ್ ನಲ್ಲಿ ಗುಜರಾತ್ ನಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿಕ್ಕಿದೆ। 2023 ರ ಏಪ್ರಿಲ್ ಮೇ ತಿಂಗಳಲ್ಲಿ ಕರ್ನಾಟಕದಲ್ಲಿ ನಡೆಯುವಂತಹ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಗುಜರಾತ್ ನಲ್ಲಿ ನಡೆಯುವಂತಹ ವಿಧಾನಸಭಾ ಚುನಾವಣೆ ಅತ್ಯಂತ ಮಹತ್ವದ್ದು। ಅಲ್ಲಿಯ ಫಲಿತಾಂಶ ಹೇಗೆ ಬರುತ್ತೆ ಅಂತ ಹೇಳಿ ಈಗ ನಿಮಗೆ ನಾವೊಂದು ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಹೇಳ್ತಾ ಇದೀವಿ। ಈ ಚುನಾವಣಾ ಪೂರ್ವ ಸಮೀಕ್ಷೆ ಗುಜರಾತ್ ನಲ್ಲಿ ಕಾಂಗ್ರೆಸ್ ನ ಸ್ಥಿತಿ ಏನಾಗಬಹುದು ಎನ್ನುವುದರ ಒಂದು ರೀತಿಯಾದಂತ ಕರಾಳ ಸ್ಥಿತಿ, ಕಾಂಗ್ರೆಸ್ ನ ಕರಾಳ ಸ್ಥಿತಿ, ಡಾರ್ಕೆಸ್ಟ್ ಡೇ ಗುಜರಾತ್ ನಲ್ಲಿ ಕಾಂಗ್ರೆಸ್ ಅನುಭವಿಸುತ್ತಾ ಎನ್ನುವುದರ ಮುನ್ಸೂಚನೆಯನ್ನು ನೀಡುತ್ತಾ ಇದೆ। ಗುಜರಾತ್ ನಲ್ಲಿ ಕಾಂಗ್ರೆಸ್ संपूर्ण अधपतनवन्न अनुभविसबहुदु एन्नुवंतद्दु ई चुनावणा पूर्व समीक्षेय लेखाचार। गुजरात्नल्लि लेखाचारद प्रकार ईगिरुव ग्राउंड रिपोर्ट्गळ प्रकार गुजरात्नल्लि बीजेपी 150रष्टु सीटुगळल्लि गेल्लबहुदु एन्नुवंतह लेखाचार होरबिडुत्तिदे। 150 सीटु इरुवंतह ओट्टु विधानसभा क्षेत्रगळे 182 आ 182 विधानसभा क्षेत्र पैकी गुजरात बीजेपी 150 सीटु प्रमाण ऐलबू अंत 150 अंतर उलियंतु सुमार 32 सीटु 150 सीट ऐलबू अंत है 2017 अंतर ಕಳೆದ ಬಾರಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಕೂದಲೆಳೆಯ ಅಂತರದಲ್ಲಿ ಅಧಿಕಾರವನ್ನು ಉಳಿಸಿಕೊಂಡಿದ್ದೆ। ಯಾಕೆ ಕೂದಲೆಳೆಯ ಅಂತರ ಅಂತ ಹೇಳಿದ್ರೆ ಕಳೆದ ಬಾರಿ ಬಿಜೆಪಿ ಗೆದ್ದಿದ್ದು 99 ಸೀಟುಗಳು, ಸರ್ಕಾರ ರಚನೆಗೆ 92 ಸೀಟುಗಳ ಅವಶ್ಯಕತೆ ಇತ್ತು, ಬಿಜೆಪಿ 99 ಸೀಟುಗಳನ್ನು ಗೆದ್ದಿತ್ತು ಅಂತ ಹೇಳಿದ್ರೆ ಸರ್ಕಾರ ರಚನೆಗೆ ಅಗತ್ಯವಾಗಿರುವಂತಹ ಸೀಟುಗಳಿಗಿಂತ ಕೇವಲ 7 ಸೀಟುಗಳಷ್ಟೇ ಹೆಚ್ಚಳಾಗಿತ್ತು ಬಿಜೆಪಿಗೆ। ಕಾಂಗ್ರೆಸ್ 77 ಸೀಟುಗಳನ್ನು ಗೆದ್ದಿತ್ತು ಕಳೆದ ಬಾರಿ। ಬಟ್ ಈಗ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ 150 ಸೀಟುಗಳಷ್ಟು ಗೆಲುವಿನ ನಿರೀಕ್ಷೆ ಗುಜರಾತ್ ನಲ್ಲಿ ಬಿಜೆಪಿ ಮಾಡಬಹುದು ಅಂತ ಹೇಳಿ 150 ಅಂತ ಹೇಳಿದ್ರೆ ನಿಯರ್ಲಿ 51 ಸೀಟುಗಳು ಬಿಜೆಪಿಗೆ ಪ್ಲಸ್ ಆಗಬಹುದು ಎನ್ನುವಂತದ್ದು ಗುಜರಾತ್ ನಿಂದ ಬರುತ್ತಿರುವಂತ ಮಾಹಿತಿ। ಕಳೆದ ಬಾರಿ ಕಾಂಗ್ರೆಸ್ 77 ಸೀಟುಗಳನ್ನು ಗೆದ್ದಿತ್ತು, ಸೋ ಈ ಬಾರಿ ಅದರ ಅರ್ಧದಷ್ಟು ಸೀಟುಗಳನ್ನು ಗೆಲ್ಲುವಂತದ್ದು ಕಾಂಗ್ರೆಸ್ ಗೆ ಕಷ್ಟ ಆಗಬಹುದು। ಆಸ್ ಆಫ್ ನೌ ಈಗಿರುವಂತ ಮಾಹಿತಿಗಳ ಪ್ರಕಾರ ಇನ್ನು 4 ತಿಂಗಳು ಇದೆ, ಬದಲಾಗಬಹುದು ಪರಿಸ್ಥಿತಿ ಗೊತ್ತಿಲ್ಲ। ಇನ್ನು 4 ರೀಚೆಕ್, ಇನ್ನು 4 ತಿಂಗಳು ಇದೆ, ಬದಲಾಗಬಹುದು ಪರಿಸ್ಥಿತಿ। ಕಾಂಗ್ರೆಸ್ ಒಂದು ವೇಳೆ ತನ್ನ ರಣತಂತ್ರಗಳನ್ನು ಬದಲಾಯಿಸಿಕೊಂಡ್ರೆ, ಕಾಂಗ್ರೆಸ್ ಕೆಲವೊಂದಿಷ್ಟು ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡಿದೆ, ಜಿಗ್ನೇಶ್ ಮೇವಾನಿ ಅವರನ್ನು ಕೂಡ ಕಾರ್ಯಾಧ್ಯಕ್ಷರನ್ನಾಗಿ ಕಾಂಗ್ರೆಸ್ ನೇಮಕ ಮಾಡಿರು, ಒಂದಿಷ್ಟು ಸಂಘಟನಾತ್ಮಕ ಬದಲಾವಣೆಗಳನ್ನು ಕಾಂಗ್ರೆಸ್ ಮಾಡಿಕೊಳ್ಳುತ್ತಿದೆ। ಬಟ್ ಅದು ಗ್ರೌಂಡ್ ಲೆವೆಲ್ ನಲ್ಲಿ ಮತದಾರರನ್ನು ಸೆಳೆಯಲಿಕ್ಕೆ ಯಾವ ರೀತಿ ಬೆನಿಫಿಟ್ ಆಗಬಹುದು ಎನ್ನುವಂತದ್ದು ಕೂಡ ಪ್ರಶ್ನೆ। ಯಾಕೆ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿ ಗೆಲ್ಲಬಹುದು 150 ಸೀಟು? ಗುಜರಾತ್ನ ರಾಜಕೀಯ ಇತಿಹಾಸದಲ್ಲಿ ಈ ಪರಿಪ್ರಮಾಣದಲ್ಲಿ ಮಾಧವರಾವ್ ಸೋಲಂಕಿ ಅವರು ಇದ್ದಾಗ ಕಾಂಗ್ರೆಸ್ ಗೆದ್ದಿತ್ತು, ಅದಾದ ಬಳಿಕ ಈ ಪ್ರಮಾಣದಲ್ಲಿ ಗೆಲುವಿನ ನಿರೀಕ್ಷೆಯನ್ನು ಯಾವ ಪಕ್ಷವೂ ಮಾಡಿರಲಿಲ್ಲ, ಯಾವ ಪಕ್ಷಕ್ಕೂ ಆಗಿರಲಿಲ್ಲ। ನರೇಂದ್ರ ಮೋದಿ ಅವರು ಸಿಎಂ ಆಗಿದ್ದಾಗಲೂ ಕೂಡ ಈ ಪರಿಪ್ರಮಾಣದಲ್ಲಿ ಬಿಜೆಪಿ ಗೆಲ್ಲುತ್ತೆ ಅನ್ನುವಂತ ನಿರೀಕ್ಷೆಯನ್ನು ಮಾಡಿದ್ದೀವಿ। ಈಗ ಚುನಾವಣಾ ಪೂರ್ವ ಸಮೀಕ್ಷೆ, ಬಟ್ ಗ್ರೌಂಡ್ ರಿಪೋರ್ಟ್ ನೋಡಿ, 150 ಸೀಟನ್ನು ಪ್ರೆಡಿಕ್ಟ್ ಮಾಡ್ತಾ ಇರುವಂತದ್ದು। ಕಾರಣ ಏನು ಅಂತ ಹೇಳಿದ್ರೆ ಎಂಟ್ರಿ ಆಫ್ ಆಮ್ ಆದ್ಮಿ ಪಾರ್ಟಿ ಇನ್ ಗುಜರಾತ್ ಪಾಲಿಟಿಕ್ಸ್, ಆಮ್ ಆದ್ಮಿ ಪಾರ್ಟಿಯ ಪ್ರವೇಶ ಏನಿದೆ ಅದು ಬಿಜೆಪಿಗೆ ದೊಡ್ಡ 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 ಮಟ್ಟದಲ್ಲಿ ಲಾಭ ಮಾಡಿ ಕೊಡುತ್ತೆ ಅನ್ನುವಂತದ್ದೇ ನಿರೀಕ್ಷೆ। ಬಿಕಾಸ್ ಆಂಟಿ ಇನ್ಕಂಬೆನ್ಸಿ ಓಟುಗಳನ್ನು ಆಮ್ ಆದ್ಮಿ ಪಾರ್ಟಿ ನೇರವಾಗಿ ವಿಭಜನೆ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ನುಕ್ಸಾನು ನಷ್ಟವನ್ನು ಉಂಟು ಮಾಡಿ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಗೆ ಲಾಭವನ್ನ ಮಾಡಿಕೊಡಬಹುದು ಆಮ್ ಆದ್ಮಿ ಪಾರ್ಟಿ। ಆಮ್ ಆದ್ಮಿ ಪಾರ್ಟಿಯನ್ನ ಗುಜರಾತ್ನ ಮಟ್ಟಿಗೆ, ಸದ್ಯದ ಮಟ್ಟಿಗೆ ಅಂತ ಹೇಳಿದ್ರು ವಿ ಕ್ಯಾನ್ ಕಾಲ್ ಇಟ್ ಆಸ್ ಬಿ ಟೀಮ್ ಅಂತ ಕರೆಯುವಂತಹ ಪರಿಸ್ಥಿತಿ ಬಂದರೂ ಬರಬಹುದು। ಹೇಗೆ ಎಂಎಂ ಅನ್ನ
ಬಿಹಾರದಲ್ಲಿ ಬಿಜೆಪಿಯ ಬಿ ಟೀಮ್ ಅಂತ ಕರೆದ್ರು, ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಬಿ ಟೀಮ್ ಅಂತ ಕರೆದ್ರು. ಯಾಕಂತ ಹೇಳಿದ್ರೆ ವೋಟ್ ಕಟ್ಟರ್ಸ್ ಆಗಿ ಹೇಗೆ ಬಿ ಎಸ್ ಪಿ ಉತ್ತರ ಪ್ರದೇಶದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಸಮಾಜವಾದಿ ಪಕ್ಷವನ್ನು ಸೋಲಿಸಿ ಆ ಮುಖಾಂತರ ಬಿಜೆಪಿಯನ್ನು ಗೆಲ್ಲಿಸಿಕೊಳ್ಳುವುದಕ್ಕೆ ಕಾರಣ ಆಯಿತು, ಬಿಜೆಪಿ ಗೆಲ್ಲುವುದಕ್ಕೆ ಕಾರಣ ಆಯಿತು. ಅದೇ ರೀತಿಯಾದಂತಹ ಪರಿಸ್ಥಿತಿ ಗುಜರಾತ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಅನ್ನು ಸೋಲಿಸಿ ಆ ಮುಖಾಂತರ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿ ಶಕ್ತಿಯುತವಾಗಿ ಹೊರಹೊಮ್ಮಲಿಕ್ಕೆ ಅವಕಾಶ ಮಾಡಿಕೊಡಬಹುದು ಎನ್ನುವಂಥದ್ದು ಬರ್ತಿರುವಂತಹ ಲೆಕ್ಕಾಚಾರ. ಆಡಳಿತ ವಿರೋಧಿ ಅಲೆ, ಕಾಂಗ್ರೆಸ್ನ ವೀಕ್ನೆಸ್ ಏನು ಅಂತ ಹೇಳಿದ್ರೆ ಆಡಳಿತ ವಿರೋಧಿ ಅಲೆಯನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಒಂದು ಪ್ರಬಲವಾದಂತಹ ನಾಯಕತ್ವ ಗುಜರಾತ್ನಲ್ಲಿ ಕಾಂಗ್ರೆಸ್ಗೆ ಇಲ್ಲದೆ ಇರುವಂಥದ್ದು. ಮತ್ತೆ ರಾಹುಲ್ ಗಾಂಧಿ ಅವರು ಮ್ಯಾಕ್ಸಿಮಮ್ ಅವರ ಆ ರಾಜಕೀಯ ಹೋರಾಟ ಎಲ್ಲವೂ ಕೂಡ ಟ್ವಿಟರು ಫೇಸ್ಬುಕ್ಗೆ ಅಷ್ಟೇ ಸೀಮಿತ ಆಗಿರೋದ್ರಿಂದಾಗಿ ಗುಜರಾತ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಇನ್ನೂ ಕೂಡ ಅಖಾಡಕ್ಕೆ ಇಳಿಯದೇ ಇರುವ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗಂತೂ ಅಲ್ಲಿ ಬರ್ತಿರುವಂತಹ ಗ್ರೌಂಡ್ ರಿಪೋರ್ಟ್ ಪ್ರಕಾರ ಬಿಜೆಪಿ 150 ಸೀಟುಗಳನ್ನು ಗೆಲ್ಲಬಹುದು. ಉಳಿದ 32 ಸೀಟುಗಳೇನಿದೆ ಅದು ಆಮ್ ಆದ್ಮಿ ಪಾರ್ಟಿ ಮತ್ತೆ ಕಾಂಗ್ರೆಸ್ ನಡುವೆ ಹಂಚಿಕೆ ಆಗಬಹುದು ಎನ್ನುವಂಥದ್ದು ಲೆಕ್ಕಾಚಾರ. ಬಟ್ 150 ಸೀಟ್ ಒಂದು ವೇಳೆ ಈಗಿನ ಗ್ರೌಂಡ್ ಪ್ರೆಡಿಕ್ಷನ್ ಪ್ರಕಾರ ಗೆದ್ರೆ ಇಟ್ಸ್ ಅ ಹಿಸ್ಟ್ರಿ ಇನ್ ಗುಜರಾತ್ ಪಾಲಿಟಿಕ್ಸ್. ಸೊ ಅದರ ಪರಿಣಾಮ ಕರ್ನಾಟಕದ ಮೇಲೂ ಆಗಬಹುದು.